ಕೆಲಸ ಮಾಡಲಿಲ್ಲ ನಮ್ಮ ಅರಳಿಗುಡದಹಳ್ಳಿ ರಸ್ತೆ ಸುಮಾರು ಗೋಪದನಹಳ್ಳಿ ರಸ್ತೆ ಅಂತ ಒಂದು 20 ವರ್ಷದ ಹಿಂದೆ ಟಾರ್ ಹಾಕಿರೋದು ಈಗ ಶಾಸಕರು ಹೇಳ್ತಾರೆ ಅಭಿವೃದ್ಧಿ ಚೆನ್ನಾಗಿದೆ ನಮ್ಮ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಅವರು ಅಭಿವೃದ್ಧಿ ಆಗಿದ್ದಾರೆ ಹೊರತು ಕ್ಷೇತ್ರ ಅಭಿವೃದ್ಧಿ ಆಗಿರೋದು ಏನು ಇಲ್ಲ ಟೌನಲ್ಲಿ ಹೋಗಿ ನೀವೇ ನೋಡಿ ಯಾವ ಗಲ್ಲಿ ಯಾವ ರಸ್ತೆ ನೋಡ್ರಿ ಏನು ಅಭಿವೃದ್ಧಿ ಆಗಿಲ್ಲ ಈ ಮೇನ್ ರೋಡ್ ಬಿಟ್ರೆ ಇನ್ಯಾವುದು ಅಭಿವೃದ್ಧಿ ಆಗಿಲ್ಲ ಗಾಡಿಗಳು ಓಡಿಸಕ್ಕೆ ಆಗಲ್ಲ ಹಂಗಿದೆ ಏನು ಆಗ್ತಿಲ್ಲ ಸರ್ ಏನು ಮಾಡಿ ಕೆಲಸ ಮಾಡಿರೋರನ್ನ ಜನ ಗುರುತಿಸ್ಲಿ ಯಾರು ಮಾಡಿದ್ದಾರೆ ಅನ್ನೋದು ಅವರಿಗೆ ಗೊತ್ತಾತಿ ಸರ್ ಹೇಳ್ತಾರೆ ಸರ್ ಎಲ್ಲ ಅಭಿವೃದ್ಧಿ ಮಾಡಿದಿನಿ ಅಂತ ಒಂದು ಅನ್ನ 1000 ಬಿಟ್ಟು 1 ಕಿಲೋಮೀಟರ್ ಓಡಾಡಿದ್ರೆ ಅವರು ಎಷ್ಟು ಮಾಡಿದ್ರು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸರ್ विद्याभ्यास सुमार जन ऐन तकोड़ सर लोकल अस्ट प्रामुख्यता ಹೋಪದನಹಳ್ಳಿ रस्ते बंद तोर्ती अभिवृद्धि तोर्ती ಹೋಪದನಹಳ್ಳಿ ಅರಳಿಗುಡದಹಳ್ಳಿ रस्ते ಎಳ್ಪುರ रस्ते ना ಕಣ್ಣ ನೋಡಬಹುದು ಅಭಿವೃದ್ಧಿ ಶಾಸಕರ ಬಳಿಗೆ ಗಮನಕ್ಕೆ ತಂದಿದ್ರೆ ಯಾರಾದರೂ ಹೋಗಿದ್ರಾ ಸರ್ 10 ವರ್ಷ ಶಾಸಕರು ಇವರು ಅವರೇ ಬಂದಿದ್ದಾರಲ್ಲ ಆ ರಸ್ತೆಯಲ್ಲಿ ಅವರೇ ಬಂದಿದ್ದಾರಲ್ಲ ನಾವು ಹೇಳೋದಕ್ಕಿಂತ ಅವರೇ ಓಡಾಡಿದ್ದಾರಲ್ಲ यूट्यूब सब्सक्राइब आगे फेसबुक फॉलो वेबसाइट लॉगिन आगे कंप्लीट न्यूज ओदी मने मंदियल्ल प्रतिदिन जीनी मोळके कट्टिद काळिन पौडर आहार सेविसी डबल एनर्जी पडियिरि याकंद्रे मोळके कट्टिद काळिन आहार देहक्के 100% पोषकांश ओदगिसुत्ते यस दोड्डबळ्ळापुर विधानसभा क्षेत्र इल्लि सिकापडे ओंद रीति हाट फैट इदे ಏನೋ ಅಭ್ಯರ್ಥಿಗಳು ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ ಹಾಗಾದ್ರೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂಎಲ್ಎ ಯಾರು ಇಲ್ಲಿನ ಸ್ಥಳೀಯರು ಹೇಳ್ತಾರೆ ಬನ್ನಿ ಕೇಳೋಣ ನಾವೀಗ ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ನ ಬಳಿ ಇರುವಂತ ಆಟೋ ನಿಲ್ದಾಣದಲ್ಲಿ ಇದ್ದೀವಿ ಇದೊಂದು ರೀತಿ ಮೇಜರ್ ಸರ್ಕಲ್ ಅಂತ ಹೇಳಬಹುದು ದೊಡ್ಡಬಳ್ಳಾಪುರದಲ್ಲಿ ಬನ್ನಿ ಮಾತಾಡೋಣ ಇಲ್ಲಿನ ಸ್ಥಳೀಯರು ಇದ್ದಾರೆ ಸರ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಎಸ್ ವೇಣು ಅಂತ ಇಲ್ಲಿ ಅರಳಿಗುಡದಹಳ್ಳಿ ನಮ್ಮದು ಓಕೆ ಧೀರಜ್ ಮುನರಾಜ್ ಅವರು ಗೆಲ್ಲಿದ್ದಾರೆ ಗೆಲ್ಲಿ ಹಾಂ ಸರ್ ಕಾಂಗ್ರೆಸ್ ಇಂದ ಶಾಸಕರು ಇದ್ದಾರೆ ಇಲ್ಲಿ ಯಾರು ಸರ್ ಶಾಸಕ ಸರ್ ವೆಂಕಟರಮಣಯ್ಯ ಅವರು ಏನು ಕೆಲಸ ಮಾಡಲಿಲ್ಲ ನಮ್ಮ ಅರಳಿಗುಡದಹಳ್ಳಿ ರಸ್ತೆ ಸುಮಾರು ಹೋಪದನಹಳ್ಳಿ ರಸ್ತೆ ಅಂತ ಒಂದು 20 ವರ್ಷದ ಹಿಂದೆ ಟಾರ್ ಹಾಕಿರೋದು ಇವಾಗ ಇನ್ನು ಹಾಕಿಲ್ಲ ನಮ್ಮ ಅರಳಿಗುಡದಹಳ್ಳಿ ರಸ್ತೆಯಲ್ಲಿ ಓಡಾಡಕ್ಕೆ ಆಗಲ್ಲ ಈಗ ಶಾಸಕರು ಹೇಳ್ತಾರೆ ಅಭಿವೃದ್ಧಿ ಚೆನ್ನಾಗಿದೆ ನಮ್ಮ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಅವರು ಅಭಿವೃದ್ಧಿ ಆಗಿದ್ದಾರೆ ಹೊರತು ಕ್ಷೇತ್ರ ಅಭಿವೃದ್ಧಿ ಆಗಿರೋದು ಏನು ಇಲ್ಲ ಟೌನಲ್ಲಿ ಹೋಗಿ ನೀವೇ ನೋಡಿ ಯಾವ ಗಲ್ಲಿ ಯಾವ ರಸ್ತೆ ನೋಡ್ರಿ ಏನು ಅಭಿವೃದ್ಧಿ ಆಗಿಲ್ಲ ಈ ಮೇನ್ ರೋಡ್ ಬಿಟ್ರೆ ಇನ್ಯಾವುದು ಅಭಿವೃದ್ಧಿ ಆಗಿಲ್ಲ ಗಾಡಿಗಳು ಓಡಿಸಕ್ಕೆ ಆಗಲ್ಲ ಹಂಗಿದೆ ಆದರೂ ಧೀರಜ್ ಮುನರಾಜ್ ಅವರು ಬಹಳ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಜನಗಳಿಗೆಲ್ಲ ಅವರ ಅಧಿಕಾರ ಇಲ್ಲದಿದ್ರೂ ಸಹ ಅಧಿಕಾರ ಇರೋ ತರನೇ ಮಾಡ್ತಾ ಇದ್ದಾರೆ ಅದೊಂದೇ ನಮಗೆ ಪ್ರೀತಿ ಬಡಬಗ್ಗೆ ಸಹಾಯ ಆಗಿರಬಹುದು ಬಟ್ಟೆ ಬರೆ ಕೊಡೋದಾಗಿರಬಹುದು ಸ್ಟೂಡೆಂಟ್ ಗೆ ಪಾಸ್ ಮಾಡಿ ಕೊಡೋದಾಗಿರಬಹುದು ಎಂಎಲ್ಎ ಅಧಿಕಾರದಾಗ ಇದ್ದರೂ ಮಾಡಿದಂತ ಕೆಲಸ ಆ ಅಪ್ಪ ಮಾಡಿ ತೋರಿಸಿದ್ದಾರೆ ಅವರಿಗೆ ಜನ ಅಭಿನಂದಿಸಿ ಅವರನ್ನ ಗೆಲ್ಲಿಸಬೇಕು ಅದೇ ನಮ್ಮ ಆಸೆ ಓಕೆ ಇನ್ನು ಜೆಡಿಎಸ್ ನಿಂದ ಕೂಡ ಮುನೇಗೌಡರು ಆಕಾಂಕ್ಷಿ ಇದ್ದಾರೆ ಇಲ್ಲಿ फस्ट टाइमकाश धीरज मुनराज सर अदे तर वे कल अधिकार प्रति हूड़गर ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಹೆಲ್ಪ್ ಕೋವಿಡ್ ಸಂದರ್ಭದಲ್ಲಿ ಅವರು ಪರಿಚಯ ಇರಲ್ಲ ಅಂತ ಟೈಮ್ ಅಲ್ಲಿ ಬಂದು ತಾಲೂಕಿಗೆ ಮೆಡಿಸಿನ್ ಕೊಟ್ಟಿರಬಹುದು ಕಿಟ್ ಕೊಟ್ಟಿರಬಹುದು ತುಂಬಾ ಅನುಕೂಲ ಮಾಡಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಆ ಕೆಲಸ ಮಾಡ್ತಾ ಇದ್ದಾರೆ 100% ಗೆಲ್ಲಿದ್ದಾರೆ ಹಾ ಗೆಲ್ತಾರೆ ಸರ್ ಟಿಕೆಟ್ ಅವರಿಗೆ ಸಿಕ್ಕಿದ್ರೆ ಆ ಗೆಲ್ತಾರೆ ಗೆಲ್ಲೇ ಗೆಲ್ಸ್ತೀವಿ ಹಾ ಗೆಲ್ಸ್ತೀವಿ ಸರಿ ಇನ್ನು ಕಾಂಗ್ರೆಸ್ ಇಂದ ಈಗ ವೆಂಕಟರಮಣಯ್ಯ ಅವರಿಗೆ ಮತ್ತೆ ಏನಾದರೂ ಟಿಕೆಟ್ ಅವರಿಗೂ ಕೂಡ ಇದೆ ಇನ್ನೊಂದು ಆನಂದ್ ಕುಮಾರ್ ಅವರು ಕೂಡ ಕೇಳ್ತಾ ಇದ್ದಾರೆ ಟಿಕೆಟ್ ಏನು ಫೈಟ್ ಆಗುತ್ತಾ ಅವರದು ಅವರು ಏನೇ ಮಾಡ್ಕೊಂಡ್ಲಿ ಅಂತ ಈ ಸಲ ಧೀರಜ್ ಗೆಲ್ಲಿಯೋದು ಅಂತ ಶತಸಿದ್ದ ಕೆಲಸ ಮಾಡ್ತಿದ್ದಾರೆ ಹಾ ಮಾಡ್ತಿದ್ದಾರೆ ಸರ್ ಸೋ ಅನುಕೂಲ ಮಾಡ್ಕೊಡ್ತಾರೆ ಅನ್ಸುತ್ತಾ ಧೀರಜ್ ಮುನರಾಜ್ ಅವರು ಇಲ್ಲಿ ಬಂದು 100% ಮಾಡ್ತಾರೆ ಹಾ ಮಾಡ್ತಾರೆ ಸರ್ ನೀವೇನ್ ಹೇಳ್ತೀರಾ ನಾವು ಅದೇ ಹೇಳೋದು ಧೀರಜ್ ಮುನರಾಜ್ ಅವರೇ ಗೆಲ್ಲಿದ್ದೀವಿ ನಾವು ಗೆಲ್ಲಿಸ್ತೀವಿ ಅವ್ರನ್ನ ಹೌದು ಅಲ್ಲ ಈಗ ಕಾಂಗ್ರೆಸ್ ನವರು ಶಾಸಕರು ಇದ್ದಾರೆ ಕಾಂಗ್ರೆಸ್ ನವರು ಹೇಳ್ತಾವ್ರೆ ಏ ದೊಡ್ಡಬಳ್ಳಾಪುರ ನಾವು ಮಾಡಿದಷ್ಟು ಅಭಿವೃದ್ಧಿ ಯಾರು ಮಾಡಿಲ್ಲ ಈಗ ಬೇರೆ ಯಾವ ಪಕ್ಷಕ್ಕೂ ಜನ ಹೋಗಲ್ಲ ನಮ್ಮ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅಭಿವೃದ್ಧಿನ ನೀವೇ ಒಂದ್ಸಲಿ ಓಡಾಡಿ ನೋಡಿ ಯಾವ ತರ ರಸ್ತೆಗಳಿದೆ ಚರಂಡಿ ಇಲ್ಲಿ ತೇರಿನ ಬೀದಿಯಲ್ಲಿ ನೋಡ್ರಿ ಯಾವ ತರ ಇದೆ ನೀವೇ ನೋಡಿ ಏನು ಕೆಲಸ ಆಗ್ತಿಲ್ಲ ಏನು ಆಗ್ತಿಲ್ಲ ಸರ್ ಏನು ಮಾಡಿಲ್ಲ ಇನ್ನು ಜೆಡಿಎಸ್ ನವರು ಹೇಳ್ತಾವ್ರೆ ಸರ್ ನಮ್ಮನ್ನ ಒಂದ್ಸರಿ ಜನ ಬದಲಾವಣೆ ಬಯಸ್ತಾವ್ರೆ ಒಂದ ಸರಿ ನಮಗೆ ಅವಕಾಶ ಕೊಟ್ರೆ ಗ್ಯಾರಂಟಿ ನಾವು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ ಅವರಿಗೆ ಇರಬಹುದು ಅದ ಜನಕ್ಕಿಲ್ಲ ಅವರ ಮೇಲೆ ನಮಗೆ ಜನಕ್ಕಿಲ್ಲ ಅಗರ್ ಜೆಡಿಎಸ್ ಬಾವುಟ ಆರಿಸ್ತೀವಿ ದೊಡ್ಡಬಳ್ಳಾಪುರದಲ್ಲಿ ಅಂತಾರಲ್ಲ ನೀವು ಹೇಳ್ತೀರಾ ನಮ್ಮ ಲೆಕ್ಕಕ್ಕೆ ಸಾಧ್ಯ ಇಲ್ಲ ಧೀರಜ್ ಅವರು ಗೆಲ್ಲಿದ್ದಾರೆ ಅಗರ್ ಬಿಜೆಪಿ ಪಕ್ಷ ಹಾ ಗೆಲ್ಲಿಯುತ್ತೆ ಸರ್ ಧೀರಜ್ ಅವರು 100% ಗೆಲ್ಲ ಧೀರಜ್ ಮುನರಾಜನ ಈ ಸಲ ಸರ್ ನೀವು ಧೀರಜ್ ಮುನರಾಜ ಅವರೇ ಗೆಲ್ಲಿದ್ದಾರೆ ಅವರೇ ಮಾಡಬೇಕಲ್ಲ ಕೆಲಸ ಮಾಡಿರೋರನ್ನ ಜನ ಗುರುತಿಸ್ಲಿ ಯಾರು ಮಾಡಿದ್ದಾರೆ ಅನ್ನೋದು ಅವರಿಗೆ ಗೊತ್ತಾತೈತಿ ಓಕೆ ಪ್ರಗತಿ ಪರ ಕೆಲಸಗಳು ಬಹಳ ಮಾಡ್ತಾವ್ರು ಅಧಿಕಾರ ಇಲ್ದಿದ್ರೂ ಸಹ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಅವರು ಅವರಿಗೆ ನಾವು ಅಭಿನಂದನೆ ಮಾಡಬೇಕು
ಇನ್ನು ಅಧಿಕಾರ ಇಲ್ಲದಾಗಲೇ ಇಷ್ಟೆಲ್ಲ ಕೆಲಸ ಮಾಡ್ತಾವ್ರೆ, ಅಧಿಕಾರ ಬಂದ್ರೆ ಬಂದ್ರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ. ಆಟೋ ಡ್ರೈವರ್ಗಳಿಗೆ ಬಡವರಿಗೆ ಎಲ್ಲರಿಗೂ ಅನುಕೂಲ ಮಾಡಿದ್ದಾರೆ. ಸರ್ ಮುನ್ರಾಜ್ ಅವರ ಗೆಲ್ಲೋದು ಸರ್? ಹೌದು, ಯಾಕಂದ್ರೆ ಕರ್ನಾಟಕದಲ್ಲಿ ಸರಿ ಬಿಜೆಪಿನೇ ಬರೋದು, ಮತ್ತೆ ಕೇಂದ್ರದಲ್ಲಿ ಕೂಡ ಬಿಜೆಪಿ ಇರೋದ್ರಿಂದ ಡಬಲ್ ಇಂಜಿನ್ ಸರ್ಕಾರ ಎಲ್ಲಿರುತ್ತೋ ಅಲ್ಲಿ ಕೂಡ ಅದು ವಿಧಾನಸಭಾ ಕ್ಷೇತ್ರ ಕೂಡ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗುತ್ತೆ ಸರ್. ಹಾಗಾದ್ರೆ ದೊಡ್ಡಬಳ್ಳಾಪುರದಲ್ಲಿ ಅಭಿವೃದ್ಧಿ ಅಂತಂದ್ರೆ ಬಿಜೆಪಿ ಬಂದ್ರೆ ಮಾತ್ರ? ಹೌದು ಸರ್, ಖಂಡಿತ. ಏನು ಕಾಂಗ್ರೆಸ್ನವ್ರು ಈಗ ಪ್ರೆಸೆಂಟ್ ಎಮ್ ಎಲ್ ಎ ಸರ್ ಚಿಕ್ಕಪಟ್ಟೆ ಅಭಿವೃದ್ಧಿ ಮಾಡಿದ್ದೀವಿ, ಕ್ಷೇತ್ರದಲ್ಲಿ ಸಮಸ್ಯೆನೇ ಇಲ್ಲ ಅಂತಾರೆ ಸರ್? ಹೇಳ್ತಾರೆ ಸರ್ ಎಲ್ಲ ಅಭಿವೃದ್ಧಿ ಮಾಡಿದ್ದೀನಿ ಮಾಡಿದ್ದೀನಿ ಅಂತ. ಒಂದು ಒಂದು 1000 ಬಿಟ್ಟು 1 ಕಿಲೋಮೀಟರ್ ಓಡಾಡಿದ್ರೆ ಅವ್ರು ಎಷ್ಟು ಮಾಡಿದ್ರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸರ್. ಇನ್ನು ಕಷ್ಟ ಅಂತ ಶಾಸಕರ ಬಳಿ ಹೋದ್ರೆ ಸ್ಪಂದಿಸ್ತಾರಾ, ಸಿಗ್ತಾರಾ ಶಾಸಕರು? ಸಿಗ್ಲಿಲ್ಲ ಸರ್, ಎಲ್ಲೂ ಹೋಗ್ಲಿಲ್ಲ ಯಾವತ್ತು ಅವ್ರು ಸಿಗ್ಲಿಲ್ಲ. ಅಧಿಕಾರದಲ್ಲಿ ಇಲ್ಲ ಅಂದ್ರೂ ಕೂಡ ಅವ್ರು ಕೋವಿಡ್ ಸಮಯದಲ್ಲಾಗಲಿ ಮತ್ತೆ ಬೇರೆ ಸಣ್ಣಪುಟ್ಟ ಅಭಿವೃದ್ಧಿಗೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಆನಂದ್ ಕುಮಾರ್ ಅವರು ಕೂಡ ಟಿಕೆಟ್ ಕೇಳ್ತಾವ್ರೆ ಸರ್, ಜನ ನನ್ನ ಕಡೆ ಇದ್ದಾರೆ, ನನಗೂ ಒಂದು ಅವಕಾಶ ಕೊಡಿ ಅಂತ. ನೀವು ಇಲ್ಲ ಸರ್, ಜನ ಅದನ್ನು ಒಪ್ಪಲ್ಲ ಸರ್. ಒಪ್ಪಲ್ಲ ಸರ್? ಧೀರಾಜ್ ಅವ್ರು ಬಂದರೆ ಹಾಗಾದ್ರೆ ಒಪ್ತಾರೆ ಜನ? ಖಂಡಿತ ಸರ್. ಕೆಲಸ ಮಾಡ್ತಾವ್ರೆ ಧೀರಾಜ್? ಮಾಡ್ತಾ ಇದ್ದಾರೆ ಸರ್, ಅಧಿಕಾರ ಇಲ್ಲಾದರೂ ಮಾಡ್ತಾ ಇದ್ದಾರೆ. ಇನ್ನು ಅಧಿಕಾರ ಕೊಟ್ಟರೆ ಒಂದು ಚೆನ್ನಾಗಿ ಮಾಡ್ತಾರೆ ಸರ್. ಮಾಡ್ತಾರೆ ಸರ್. ಈಗ ಧೀರಾಜ್ ಅವ್ರ ವಿಷಯಕ್ಕೆ ಬಂದಾಗ, ಧೀರಾಜ್ ಅವರು ಹೈಲಿ ಎಜುಕೇಟೆಡ್, ತುಂಬ ಚೆನ್ನಾಗಿ ಓದಿರೋರು, ಚೆನ್ನಾಗಿ ತಿಳ್ಕೊಂಡಿರೋರು, ಅವ್ರ ರಾಜಕೀಯಕ್ಕೆ ಬಂದರೆ ಎಷ್ಟು ಉತ್ತಮ ಅನ್ಸುತ್ತೆ ಸರ್? ಉತ್ತಮನೇ, 100% ಉತ್ತಮ. ಅವರೇ ಗೆಲ್ಲಬೇಕು, ಅವರೇ ನಮ್ಮ ಶಾಸಕರಾಗಬೇಕು. ಈಗ ದೊಡ್ಡಬಳ್ಳಾಪುರ ಜನ ಪಕ್ಷ ನೋಡಿ ಓಟ್ ಹಾಕ್ತಾವ್ರ, ವ್ಯಕ್ತಿ ನೋಡಿ ಓಟ್ ಹಾಕ್ತಾವ್ರ ಅಂತ? ಸರ್, ಪಕ್ಷ ವ್ಯಕ್ತಿ ಎರಡು ಎರಡೂ ಸೇರುತ್ತೆ. ಎರಡು ಸೇರುತ್ತೆ. ಬಿಜೆಪಿಯಿಂದ ನಿಂತಿರೋ ಧೀರಜ್ ಮುಂಡ್ರಾಜ್ 100% ಗೆಲ್ಲುತ್ತಾರೆ ಈ ಸಲ. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ. ಇವತ್ತು ಸಹ ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ. ಇವತ್ತು ಸಹ ಉದ್ಯೋಗ ಮೇಳ ಅನುಕೂಲ ಇದೆಯಾ, ಅವಶ್ಯಕತೆ ಇತ್ತಾ ಇಲ್ಲಿ? ಇತ್ತು ಸರ್, ಇತ್ತು. ತುಂಬ ಜನ ಹುಡುಗರಿದ್ದಾರೆ, ಕೆಲಸಗಳು ಸಿಗಲ್ಲ, ಓದಿದ್ದಾರೆ, ಡಿಗ್ರಿಗಳೆಲ್ಲ ಮಾಡಿರ್ತಾರೆ, ಇಲ್ಲೆಲ್ಲ ಸಣ್ಣ ಪುಟ್ಟ ಗಾರ್ಮೆಂಟ್ಸೇ ಇರೋದು. ಇನ್ನು ಒಳ್ಳೊಳ್ಳೆ ಕಂಪ್ನಿಗಳು ಅಂಥವು ಯಾವೂ ಇಲ್ಲ. ಅದ್ರಲ್ಲಿ ಬೇರೆಯಿಂದ ಅವ್ರು ಕರೆಸಿ ಇವತ್ತು ಉದ್ಯೋಗ ಮೇಳ ಮಾಡಿಸ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾನೇ ಇದೆ, ಸಿಕ್ಕಾಪಟ್ಟೆ ಕಂಪ್ನೀಸ್ ಇದೆ, ಉದ್ಯೋಗ ಯಾಕೆ ಸಿಗ್ತಾ ಇಲ್ಲ ಅಂತ? ಸರ್, ಅಂದರೆ ಇಲ್ಲಿ ಅಂದರೆ ಲೋಕಲ್ ಅವ್ರಿಗೆ ಸಿಗಲ್ಲ, ಬೇರೆ ಕಡೆಯಿಂದ ಅವ್ರಿಗೆ ಒಳ್ಳೆ ಕೆಲಸ ಸಿಗುತ್ತೆ. ಇಲ್ಲಿ ಲೋಕಲ್ ಅವ್ರಿಗೆ ಅಂದರೆ ಯಾವುದು ಅಂತಿಂತ ಕೆಲಸ ಕೊಡ್ತಾರೆ ಅಷ್ಟೇ. ಲೋಕಲ್ ಅವರು ಅಂದ್ರೂ ಕೂಡ ಅವರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿರೋ ಸುಮಾರು ಜನ ಇದ್ದಾರೆ. ಏನು ತಗೊಡಲ್ಲ ಸರ್, ಲೋಕಲ್ ಅವ್ರಿಗೆ ಅಷ್ಟೇ ಹೆಚ್ಚು ಪ್ರಾಮುಖ್ಯತೆ ಕೊಡಲ್ಲ. ಉದ್ಯೋಗ ಮೇಳ ಮಾಡ್ತಿರೋದು ಒಳ್ಳೇದಿಲ್ಲ, ಒಳ್ಳೇದೇ ಅನ್ಸುತ್ತೆ. ಇವತ್ತು ಮಾಡ್ತಾ ಇದ್ದಾರೆ, ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ. ಹಾಗಾದ್ರೆ 2023 ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಂ ಎಲ್ ಎ ಬಿಜೆಪಿ ಬಾವುಟ ಹರಿಸೇ ಹರಿಸ್ತೀವಿ. ಧೀರಾಜ್ ಅವ್ರು ಗೆದ್ದೇ ಗೆಲ್ಲುತ್ತಾರೆ 100%. ಸರ್, ನೀವೇನು ಹೇಳ್ತೀರಾ, ಯಾರು ಆಗ್ತಾರೆ ಇಲ್ಲಿ ಮುಂದಿನ ಎಂ ಎಲ್ ಎ? ಧೀರಾಜ್ ಮುನ್ರಾಜ್ ಅವರತ್ತೆ. ಯಾಕೆ ಸರ್, ಈಗ ಪ್ರೆಸೆಂಟ್ ಕಾಂಗ್ರೆಸ್ ಶಾಸಕರು ಇದ್ದಾರೆ, ಕಾಂಗ್ರೆಸ್ನವ್ರು ತುಂಬ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾವ್ರೆ? ಓಬ್ದನಹಳ್ಳಿ ರಸ್ತೆ ಕಡೆ ನೀವು ಬಂದರೆ ತೋರಿಸ್ತೀರಿ, ಅಬ್ರು ಎದ್ದಿನ ತೋರಿಸ್ತೀರಿ. ಓಬ್ದನಹಳ್ಳಿ, ಅರಳ್ಳಿ, ಗುಡ್ದಹಳ್ಳಿ ರಸ್ತೆ, ಎಳ್ಪುರ ರಸ್ತೆ ನಾವು ಕಣ್ಣಾಗ ನೋಡ್ಬೋದು ಅಬ್ರು ಎದ್ದಿ. ಅಲ್ಲ, ಈಗ ಶಾಸಕರುಗಳಿಗೆ ಇದ್ರ ಗಮನಕ್ಕೆ ತಂದಿದ್ರೆ ಯಾರಾದರೂ ಹೋಗಿದ್ರ ಅಲ್ಲಿ? ಸರ್, 10 ವರ್ಷದ ಶಾಸಕರೇ ಅವರು, ಅವರೇ ಬಂದಿದ್ದಾರಲ್ಲ ಆ ರಸ್ತೆಯಲ್ಲಿ, ಅವರೇ ಬಂದಿದ್ದಾರಲ್ಲ, ನಾವು ಹೇಳೋದಕ್ಕಿಂತ ಅವರೇ ಓಡಾಡಿದಾರಲ್ಲ, ಮಾಡ್ಬೋದಾಗಿತ್ತಲ್ವಾ? ಅಲ್ಲ, ನಾನು ಒಳ್ಳೆ ಅಭಿವೃದ್ಧಿ ಮಾಡೋಕ್ಕೆ ಜನ ಮತ್ತೆ ಮತ್ತೆ ನನ್ನ ಗೆಲ್ಲಿಸ್ತಾ ಇರೋದು ಅಂತ ಶಾಸಕರು ಇರ್ಬೋದೇನೋ, ಆದರೆ ನಮ್ಮ ಕಡೆ ಮಾಡಲಿಲ್ಲ, ನಮ್ಮೂರಲ್ಲಿ ಮಾಡಲಿಲ್ಲ. ನಾನು ಬೇರೆ ಕಡೆ ವಿಚಾರ ಹೇಳಲ್ಲ, ನನ್ನೂರಲ್ಲಿ ಯಾವುದೇ ಆ ಕೆಲಸಗಳಾಗಲಿಲ್ಲ. ಇನ್ನು ಕೋವಿಡ್ ಸಂದರ್ಭದಲ್ಲಿ ಶಾಸಕರು ಏನಾದರೂ ಹೆಲ್ಪ್ ಮಾಡಿದ್ರೆ ಯಾವ ರೀತಿ ಇತ್ತು ಏನು ಅದು ಗೊತ್ತಿಲ್ಲ ನಮಗೆ. ಧೀರಾಜ್ ಮುನ್ರಾಜ್ ಅವರು ಮಾಡಿದ್ದಾರೆ ಕೋವಿಡ್ ಒಂದು ಮಾತ್ರೆ ತಗಿಂದ ಹಿಡ್ಕೊಂಡು, ಕಿಟ್ ತಗಿಂದ ಹಿಡ್ಕೊಂಡು ಫೋನ್ ಮಾಡಿದ್ರೆ ಮನೆಗೆ ಬಂದ, ಉದಾಹರಣೆಗೆ ನನಗೆ ಬೇರೆಯವ್ರಿಗಲ್ಲ, ಯಾರೋ ನಂಬರ್ ಕೊಟ್ಟರು ಫೋನ್ ಮಾಡಿದ್ದಕ್ಕೆ ಮೆಡಿಷನ್ನು ರೇಷನ್ ಎಲ್ಲ ಮನೆಗೆ ತಂದು ಕೊಟ್ಟಿದ್ದಾರೆ, ತರಿಸಿದ್ದಾರೆ. ಇನ್ನು ಜೆ ಡಿ ಎಸ್ ಇಂದ ಅಭ್ಯರ್ಥಿ ಕೂಡ ಇದ್ದಾರೆ, ಸೊ ಜೆ ಡಿ ಎಸ್ ಬಾವುಟ ಹಾರಿಸ್ತೀವಿ ಈ ಬಾರಿ ದೊಡ್ಡಬಳ್ಳಾಪುರದಲ್ಲಿ ಅಂತ. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಧೀರಾಜ್ ಅವರು ವೈಯಕ್ತಿಕವಾಗಿ ಅವರು ಸಹಾಯ ಮಾಡಿದ್ದಾರೆ ಜನಗಳಿಗೆ, ನಾವು ಅವ್ರಿಗೆ ನಾವು ಪಕ್ಷಭೇದ ಬಿಟ್ಟು ಕೆಲಸ ಮಾಡ್ತೀವಿ. ಹಾಗಾದ್ರೆ ಧೀರಜ್ ಅವ್ರಿಗೆ ಇಲ್ಲಿ ಒಳ್ಳೆ ಕಾಂಪಿಟೇಷನ್ ಅಂತ ಹೇಳಿದ್ರೆ ಯಾವ ಪಕ್ಷಕ್ಕೆ ಫೈಟ್ ಬಿಡ್ಬೋದು, ಯಾವ ಅಭ್ಯರ್ಥಿ ಆಗ್ರೆ ಫೈಟ್ ಹಾಕ್ಬೋದು? ಸರ್, ಕಾಂಗ್ರೆಸ್ ಬಿಜೆಪಿನೇ ಅನ್ಸುತ್ತೆ. ಕಾಂಗ್ರೆಸ್ ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ. ಇನ್ನು ಕಾಂಗ್ರೆಸ್ನಿಂದ ಇಬ್ಬರು ಇದ್ದಾರೆ ಇವಾಗ, ಈಗ ಪ್ರೆಸೆಂಟ್ ಇರೋ ಎಮ್ ಎಲ್ ಎ ಜೊತೆಗೆ ಆನಂದ್ ಕುಮಾರ್ ಅವರು ಟಿಕೆಟ್ ಕೇಳಿದ್ರು, ಯಾರು ಕೊಟ್ಟರೆ ಒಳ್ಳೆ ಫೈಟ್ ಆಗುತ್ತೆ ಸರ್? ಯಾರು ಕೊಟ್ರೇನು ಒಂದೇ, ಧೀರಾಜ್ ಅವ್ರು ಗೆಲ್ಲಿತಾರೆ. ಅವರಿಬ್ಬರಲ್ಲಿ ಯಾರಾದರೂ ನಿಂತ್ಕೊಂಡ್ಲಿ ಗೆಲ್ಲೋದಂತೂ ಧೀರಾಜ್ ಅವರು. ಸರ್, ಜನ ಇವಾಗ ದೊಡ್ಡಬಳ್ಳಾಪುರ ಜನ ಬಿಜೆಪಿ ಧೀರಾಜ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಫಿಕ್ಸ್ ಆಗಿದೆ? ಹೌದು ಹೌದು ಸರ್, 100% ಅಭಿವೃದ್ಧಿ ಆಗುತ್ತೆ. ಆಗುತ್ತೆ ಅಂತ ನಂಬಿಕೆ ಇಟ್ಟಿದ್ದೀವಿ, ಮಾಡ್ತಾರೆ ಅಂತ. ಈಗ ರಾಜ್ಯದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇದೆ, ಕೇಂದ್ರದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇದೆ. ಸೊ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತೀವಿ ನಿಮಗೆ ಸರ್? ಪರವಾಗಿಲ್ಲ, ಹಾಂ ಚೆನ್ನಾಗಿದೆ, ಚೆನ್ನಾಗಿದೆ.
ಒಂದು ವೇಳೆ ಈಗ ಮುಖ್ಯಮಂತ್ರಿ ಬಗ್ಗೆ ಮಾತಾಡೋದಾದ್ರೆ ಕಾಂಗ್ರೆಸ್ ನಿಂದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಇದ್ದಾರೆ ಬಿಜೆಪಿಯಿಂದ ಈಗ ಬಸವರಾಜ ಬೊಮ್ಮಾಯಿ ಮುಂದೆ ಯಾರೋ ಗೊತ್ತಿಲ್ಲ ಜೆ ಡಿ ಎಸ್ ಇಂದ ಕುಮಾರಸ್ವಾಮಿ ಯಾರು ಮುಖ್ಯಮಂತ್ರಿ ಆದರೆ ಬಡವ್ರಿಗೆ ಒಳ್ಳೇದು ರೈತರಿಗೆ ಒಳ್ಳೇದು ಜನರಿಗೆ ಒಳ್ಳೇದು ಸರ್ ಬಿಜೆಪಿಯಿಂದ ಯಾರಾದ್ರೂ ಪರವಾಗಿಲ್ಲ ಯಾರಾದರೂ ಪರವಾಗಿಲ್ಲ ಒಂದು ವೇಳೆ ಬಸವರಾಜ ಬೊಮ್ಮಾಯಿ ಅವರ ಸಂತೋಷನೇ ಆಗಬಹುದು ಹಾ ಮಾಡ್ತಾರೆ ಸರ್ ಬಿಜೆಪಿ ಹೈಕಮಾಂಡ್ ಗಟ್ಟಿಯಾಗಿದೆ ಯಾರು ಕೊಟ್ಟರು ಇಲ್ಲಿ ನಿಭಾಯಿಸ್ತಾರೆ ಅದೇನು ತೊಂದರೆ ಇಲ್ಲ